ಇಂದು ವಿಶೇಷವಾಗಿ ನಮ್ಮ ಸಂತೋಷ್ ಕಾಲನಿ ಬಡಾವಣೆಯಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಸನ್ಮಾನ್ಯ ಶ್ರೀಮಾನ್ ಶಂಕರ್ ಸಿಂಗ್ ಸರ್ ಅವರ ಸ್ವಗ್ರಹದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲ್ಜಿಯವರು ಮತ್ತು ಅವರ ಜೊತೆಯಲ್ಲಿ ನೀಲ್ಕಂಠರಾವ್ ಮುಲಿಗೆ ಸರ್ ಅವರು ಮತ್ತು ಸಂತೋಷ್ ಪಾಟೀಲ್ ದುದಿನಿ ಅವರು ಮತ್ತು ಗೋಳಿ ಸರ್ ಅವರು ಇನ್ನೂ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಕ್ಕಾಗಿ ಈ ಕಾಲನಿಯ ಎಲ್ಲ ಹಿರಿಯರಿಗೂ ಕೂಡ ಸಂತೋಷ್ ಕಾಲನಿಯ ಎಲ್ಲ ಹಿರಿಯ ಮುಖಂಡರಿಗೂ ನಾವು ಶಂಕರ್ ಸಿಂಗ್ ಸರ್ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟು ನಮ್ಮ ಶಂಕರ್ ಸಿಂಗ್ ಸರ್ ಅವರು ಇವತ್ತು ಅವರ ಸ್ವಗ್ರಹದಲ್ಲಿ. ಅದಕ್ಕಾಗಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲನ್ನು ಜೈಭೇರಿ ಮಾಡಿ ಆರಿಸಿ ತರಿಸಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. This video presented by Peace Islamic International School Branch Hagraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. ಚುನಾವಣೆ ನಮ್ಮ ಬಸವರಾಜ್ ಗೌಡರು ಸಾಕಷ್ಟು ಜನ ಎಲ್ಲ ತಿರುಪಚ್ಚಿದ್ರು ಹಾಗೂ ಏನು ವಿಧಾನಸಭೆ ಚುನಾವಣೆ ಮೇ 10ನೇ ತಾರೀಕು ಏನು ಒಂದು ಮತದಾನ ಇದೆ ಆ ಮತದಾನ ಮತ ಕೇಳಕ್ಕೆ ನಾವು ಬಂದಿದ್ದೀವಿ ತಮಗೆ ಸಂತೋಷ್ ಕಾಲನಿ ಎಲ್ಲ ಹಿರಿಯ ಮುಖಂಡರಿಗೆ ಹಾಗೂ ಎಲ್ಲ ಸಹೋದರಿಗೆ ಹಾಗೂ ಚುನಾವಣೆ ಭಾಳ ಜಿದ್ದಾಜಿದ್ದಿನ ಚುನಾವಣೆ ಇದೆ ತಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತವಾಗಿ ನಮ್ಮ ಅಭ್ಯರ್ಥಿ ಅಲ್ಲಂಪ್ರಭು ಪಾಟೀಲ್ ಅವರು ಗೆಲ್ಲೇ ಗೆಲ್ತಾರೆ ಅಂತಂತಂದು ನಮ್ಮೊಂದು ಆತ್ಮವಿಶ್ವಾಸ ಹಾಗೂ ಈಗ ಅಭಿವೃದ್ಧಿ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ನೀವೆಲ್ಲ ಎಜುಕೇಟೆಡ್ ಎಲ್ಲ ಯಾರಿಗೆ ಹೇಳಿಲ್ಲಪ್ಪ ಅಂದರೂ ತಮಗೆಲ್ಲರಿಗೆ ಗುರುತಿದ್ದಂಥ ವಿಷಯ ಗುಲ್ಬರ್ಗ ನಗರಕ್ಕೆ ಸುಮಾರು ಕೋಟಿಗಟ್ಟಲೆ ಕೆಲಸ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಾಗೂ ಕಾಂಗ್ರೆಸ್ ಸರ್ಕಾರ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿದಂಥ ಕೆಲಸ ಹಾಗೂ ಏನು ಶರಣಪ್ರಕಾಶ್ ಪಾಟೀಲ್ ಅವರು ಮಾಡಿದಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದಂಥ ಕೆಲಸ ಹಾಗೂ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ 5 ವರ್ಷಗಳ ಕಾಲ ಯಶಸ್ವಿಯಾಗಿ ಸರ್ಕಾರ ಕೊಟ್ಟಿದಂಥ ಒಂದು ಕೆಲಸಗಳೇ ಇವತ್ತಿನ ದಿನ ಎದ್ದು ಕಾಣುವಂಥ ಕೆಲಸಗಳು ಗುಲ್ಬರ್ಗ ನಗರಕ್ಕೆ. BJP ಇರೋ ಕಡೆಗೆ ಯಾವುದು ಏನೂ ಇಲ್ಲ, ಹೇಳಿಕೊಳ್ಳುವಂಥ ಕೆಲಸ ಯಾವುದೂ ಇಲ್ಲ. BJP ಇರೋ ಕೆಲಸ ದೊಡ್ಡ ಒಂದು ಸೊನ್ನೆ, ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ. ಅವರ ಕೆಲಸ ಅಂದರೆ ದೊಡ್ಡ ಸೊನ್ನೆ, ಸುಳ್ಳು ಹೇಳುವ ಕೆಲಸ ಅವರದು. ಈಗಾಗಲೇ ಮುಲಿಗೆಯವರು ಹೇಳಿದ್ರು ನಾವು ಮಾಡಿರ್ತಕ್ಕಂಥ ಕೆಲಸಗಳು ಅವರು ಮಾಡಿರ್ತಕ್ಕಂಥ. ಇದು ಬಂದಿದ್ದ ಪ್ರಶ್ನೆ ಪಕ್ಷದಲ್ಲಿ ಅಲ್ಲ, ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಪೂಜೆ ನೀವು ಮಾಡ್ತಾ ಇದ್ದೀರಿ, ಒಂದೇ ಮನೆ ಏನು ಬಂದರೆ ಪೂಜೆ ಮಾಡ್ತಾ ಇದ್ದೀರಿ. ವೀರೇಂದ್ರ ಪಾಟೀಲ್ ಮಗ ನಿಂತ್ರೂ ಬೋಳಿಸಿದ್ರು, ಧರ್ಮ ಸಿಂಗ್ ಸಾಹೇಬ್ರ ಮಗ ನಿಂತ್ರೂ ಬೋಳಿಸಿದ್ರು, ಭೀಮಳ್ಳಿಯವ್ರ ಮಗ ಭೀಮಳ್ಳಿ ನಿಂತ್ರೂ ಬಿದ್ದ, ನಾವು ನಿಂತರು ಏನು ಬಂದರು ಸೋತೀವಿ. ಯಾರು ಕೆಲಸ ಮಾಡಲಾರ್ದವ್ರು ಇದ್ದೇವೆ. ಇವ್ರ ಸಾಧನೆಗಳೇ ಏನು? 20 ವರ್ಷಗಳಿಂದ ಮತವನ್ನು ತೆಗೆದುಕೊಂಡಿರೋದು ಏನು ಸಾಧನೆ ಮಾಡಿದ್ದಾರೆ? ಈಗ ಅವ್ರು ಹೇಳಿದ್ರು ಶರಣಪ್ರಕಾಶ್ ಅವರು ಉದಾಹರಣೆಗಳು, ಜಯದೇವ್ ಹಾಸ್ಪಿಟ್ಲಿಗೆ ನಾವು ಯಾರಾದರೂ ಕ್ಯಾನ್ಸರ್ ಆದರೆ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಇವತ್ತು ಬೆಂಗಳೂರಿಗೆ ಹೋಗೋದು ಬಂದರೆ ಜಯದೇವ್ ಹಾಸ್ಪಿಟ್ಲಿಗೆ ಕಿಕ್ಕಿರ್ದು ತುಂಬಿರ್ತದೆ, ಅದು ಯಾರು ಪುಣ್ಯ ಅಂತ. ಕ್ಯಾನ್ಸರ್ ಹಾಸ್ಪಿಟ್ಲ್ ನಾವು ಕ್ಯಾನ್ಸರ್ ಆದರೆ ಬೆಂಗಳೂರಿಗೆ ಹೋದ್ದೇವೆ, ಸೊಲಾಪುರಕ್ಕೆ ಹೋದ್ದೇವೆ, ಬೇರೆ ಕಡೆ ಹೋದ್ದೇವೆ, ಇಲ್ಲೇ ಫ್ರೀಯಾಗಿ ಹಾಸ್ಪಿಟಲ್ಸ್ ಇದ್ದವು ಕ್ಯಾನ್ಸರ್. ಅದು ಶರಣಪ್ರಕಾಶ್ ಪಾಟೀಲ್ ಮೆಡಿಕಲ್ ಕಾಲೇಜುಗಳು ಸರ್ಕಾರ ಸ್ವತಂತ್ರ ಬಂದ ಮೇಲೆ ಏನಪ್ಪ ಅಂದ್ರೆ ಮೆಡಿಕಲ್ ಕಾಲೇಜ್ ಆಗಿದ್ದೀನಿ ಇಲ್ಲಿ ಸರ್ಕಾರಿ ಮೆಡಿಕಲ್ಗೆ ಏನು ಸಂಗಣ, ಏ ಸಂಗಣ ನೋಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದಿದ್ದಿಲ್ಲ ಇಲ್ಲಿ. ಶರಣಪ್ರಕಾಶ್ ಪಾಟೀಲರು ಬಂದ ಮೇಲೆ ಏನಪ್ಪ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಒಬ್ಬ ಮನುಷ್ಯನ ಬದಲಿ ಸಾಮಾಜಿಕ ಕಳಕಳಿದ್ರೆ, ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಜನ ನನ್ನನ್ನು ಆರಿಸಿ ತಂದಿದ್ದಾರೆ, ಜನ ನನಗೆ ಮತ ಹಾಕಿದ್ದಾರೆ. ಯಾಕೆ ಮಾಡಿದ್ರು ಭಾಳಷ್ಟು ದಿನ 40-50 ವರ್ಷದಿಂದ ಹೋರಾಟ ಮಾಡಿದ್ದೇವೆ ನಾವು. 371 ಕಲಂ ತಿದ್ದುಪಡಿ, ಧರ್ಮ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು, ಎನ್ ವಿ ಗ್ರೌಂಡ್ನಾಗ ಒಂದು ಪ್ರಶ್ನೆ ಹಾಕಿದ್ರು ರಾಹುಲ್ ಗಾಂಧಿಯವರು, ನಮ್ಮೆಲ್ಲ ಜನ ಓಟ್ ಹಾಕಿ ಆರಿಸ್ತಿರ್ತಾರೆ 371 ಕಲಂ ತಿದ್ದುಪಡಿ ಮಾಡ್ತೀವಿ ಅಂತ ಮಾತು ಕೊಡ್ರಿ ಅಂತೇಳಿ ರಾಹುಲ್ ಗಾಂಧಿಯವ್ರು ಹೇಳಿದ್ರು. ಇವ್ರು ಇರುವನ್ನು ಆರಿಸಿ ತೊಂಬರಿ 371 ಕಲಂ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಮತ್ತು ಮಾತಿನ ಪ್ರಕಾರ ಮಾಡಿದ್ಮೇಲೆ ಇವತ್ತು ನಮ್ಮ ಮಕ್ಕಳೆಲ್ಲ ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ, ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಅವರು ಆಶ್ವಾಸನೆ ಕೊಟ್ಟಿದ್ದು ಏನು ಮಾಡಿದ್ರು, ಅಪ್ಪುಗೌಡು ದತ್ತಾತ್ರೇಯ ಪಾಟೀಲ್ ಕುಣಿದು ಕುಪ್ಪಳಿಸಿದ್ರು, ಅನಂತಕುಮಾರ್ ಅವರು ಎಲ್ಲರೂ ಸೇರಿ ಸ್ಮಾರ್ಟ್ ಸಿಟಿ ಆಯಿತು, ಸ್ಮಾರ್ಟ್ ಸಿಟಿ ಆಯಿತು. ಎಲ್ಲಾದರೂ ಹುಡುಕಾಡಿದ್ರೆ ಅದು ಎಲ್ಲಿ ಸಿಗುತ್ತಾನೆ ಇಲ್ಲ, ಅದು ಸ್ಮಾರ್ಟ್ ಸಿಟಿ ಆಯ್ತು ಇಲ್ಲಿ ಘೋಷಣೆ ಮಾಡಿದ್ರಲ್ಲ ಎಲ್ಲ ಕಡೆ ಏನಪ್ಪ ಅಂದ್ರೆ ಕುಣಿದ್ರು. ಏನು ಮಾಡಿದ್ರು ನಿಮ್ಮ ಕೈ ಮೇಲೆ ಯಾವುದು ಒಳ್ಳೇದು ಮಾಡಿದ್ರಿ, ಹಾಳು ಮಾಡಿದ್ರೆ ಅಂತ ಹೇಳ್ಬೋದು. ಕೆರೆಗೆ ಯಾಕಪ್ಪ, ಅಪ್ಪನ ಕೆರೆ ಇದ್ದಿದ್ದೆ ನಾವು ಎಷ್ಟೋ ಕಾಲದಿಂದ ನೋಡ್ಲತ್ತೀವಿ.
ಅಲ್ಲೇ ಏನಪ್ಪ ಅಂದ್ರೆ ಇಡೀ ಎಲ್ಲ ನಮ್ಮ ಕಲಬುರಗಿ ನೀರಿನ ಏನಪ್ಪ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತೀವಿ. ಅಪ್ಪನ ಕೆರೆ ಬೋಸ್ಗಾ ಕೆರೆ ತುಂಬದ ಇಲ್ಲಿ ಕಲಬುರಗಿಗೆಲ್ಲ ಬೋರ್ವೆಲ್ಗಳು ನಾವು ನೀರು ಕುಡಿದ್ವಿ. ಈಗ ಆ ಕೆರೆ ತುಂಬಿ ಮಣಿಗೆ ಹೋಗಿ ಮಣ ತೇಲಿದ್ರು ನಿಮ್ಮ ಬೋರ್ವೆಲ್ಲು ಬಂದಾತವ. ನಿನಗೆ ಯಾರು ಮಾಡಂದಿದ್ರು 11-12 crore ಇಟ್ಟು ನಿನ್ನ ಅಭಿವೃದ್ಧಿ ಮಾಡಿದ್ನಿ. ಅಭಿವೃದ್ಧಿ ಹರಿಕಾರ ದತ್ತಾತ್ರೇಯ ಪಾಟೀಲ್ ಎಲ್ಲಿ ಅಭಿವೃದ್ಧಿ ಮಾಡಿದ್ರು ಅಂದರೆ ತೋರಿಸ್ಬೇಡಿ. ಸಿ ಸಿ ರೋಡ ಡ್ರೈನೇಜ್ಗಳಿಲ್ಲ, ಕುಡಿಲಿಕ್ಕೆ ನೀರು 8 ಗಂಟೆ ಬರೋಂಗಿಲ್ಲ, ಕರೆಂಟ್ ಇರೋಂಗಿಲ್ಲ, ಎಲ್ಲ ರೇಟ್ ಹೆಚ್ಚಾಗ್ಯಾವ. ಏನ್ರಿ ಕರೋನಾ ಬಂದ ಹಿಡಿದೇನಪ್ಪ IS ಹಾಸ್ಪಿಟ್ಲ್ ಪುಣ್ಯಾತ್ಮ ದರ್ದ ಖರ್ಗೆ ಸಾವಿರ 1000 crore ಕೊಟ್ಟು ಅದು ಬಂದಾಲಂತದ್ದು. ಕೆರೆ ಏನಪ್ಪ ಅಂದ್ರೆ ಒತ್ತುವರಿ ಮಾಡಿ 2-3 ವರ್ಷ ಆಯ್ತು ಅದು ಬಂದಾಲಂತದ್ದು. ಬರೀ 1 crore ಇಟ್ಟೇನಪ್ಪ ಅಂದ್ರೆ ಮಣ್ಣು ತೆಗೆದ್ರೆ ಹುಳು ತೆಗೆದ್ರೆ ಎಲ್ಲ ಕಡೆಯಿಂದ ನೀರು ಬಂದು ಶೇಖರಣೆ ಆಗಿ ಮತ್ತೆ ನೀರು ತುಂಬ್ಕೋತಿತ್ತು, ಎಲ್ಲರಿಗೆ ರೀಚಾರ್ಜ್ ಆಗ್ತಿತ್ತು. ಮರಳ್ರಿ ತಿಳಿತದ ಅದು ಅಭಿವೃದ್ಧಿ ಏನು ಅಭಿವೃದ್ಧಿ ಯಾಕೆ ಮಾಡಮ್ ಊರಾದ ಏನು ಹಿಂದಕ್ಕೂ ಸರಿಯಲ್ದು ಮುಂದಕ್ಕೂ 11 crore ಖರ್ಚು ಮಾಡಿದ್ರು ಬರೀ ದುಡ್ಡು ಹಿಡಿದ ಕೆಲಸ ಅದು. ಕಣ್ಣಿ ಮಾರ್ಕೆಟ್ನಾಗ ಏನಪ್ಪಂದ್ರೆ ಒಂದೊಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಬಂದು ಪೂಜೆ ಮಾಡಿ 3 ವರ್ಷ ತನಕ ಚಾಲು ಆಗಿಲ್ಲದು ಮನ್ ಚಾಲು ಆಗಿದೆ. ಎದಕ್ಕಂತ ಕೇಳಿದ್ರೆ ಗೊತ್ತಿಲ್ಲ, ಆ ಪರ್ಸೆಂಟೇಜ್ ರೊಕ್ಕ ಬಂದು ಕೊಡ್ಲಾರ ಬಿಟ್ಟಿಗೆ ಅದು ಪೆಂಡಿಂಗ್ ಅದು. ಏನ್ರಿ ಗೌಡ್ರೆ ನೀವು ಕಾಂಟ್ಯಾಕ್ಟ್ ಮಾಡಿರಿ, 50-40% ನಂಬರ ಕೊಟ್ಟಿಲ್ಲ ಏನು ಇಷ್ಟು ಪರ್ಸೆಂಟೇಜ್ ಅಂದ್ರೆ ನೋಡಿದಿ 40% 50% ಆಯ್ತು. ಶಂಕರ್ ಸಿಂಗ್ ಸ್ವತಃನೇ ಗೊತ್ತಿದ್ದಾರೆ, ನಾವು ಅವರು ಅಲ್ಲಿ ಸುರ್ಪುರಾಗಿ ಮಾಡ್ತೇವೆ 74-75 ಆಗಿನ ಕಾಲದಲ್ಲಿ. ನಮ್ಮಲ್ಲಿ ಯಾರು ರೊಕ್ಕನೇ ಕೇಳ್ತಿದ್ದೆ ಯಾವ ರೊಕ್ಕ. ಇವತ್ತು ಈ ಪರಿಸ್ಥಿತಿ ಬರಬೇಕಾದ್ರೆ ಏನಪ್ಪ ಬಿಜೆಪಿ ಸರ್ಕಾರದಲ್ಲಿ ಇವ್ರು ಏನು ಮಾಡಿ ಏನು ಮಾಡಿದ್ರು ಅಂತಂದ್ರೆ 3,000 crore ಖರ್ಚು ಆಗಿಲ್ಲ. ಯಾಕೆ ಖರ್ಚಾಗಿಲ್ಲ, ಬರೀ 27% ಖರ್ಚಾಗ್ಯದ. ನಾವು ಹೇಳಿಲ್ಲ, AG ರಿಪೋರ್ಟ್ ಹೇಳ್ತದೆ 27% ಖರ್ಚಾಗಿದ್ರೆ ಈ ಖರ್ಚಾಗಿಲ್ಲ. ಕಲಬುರಗಿ HKLDB ದುಡ್ಡು ಅತ್ತೆ ಬಿದ್ದಾದ 70% ಖರ್ಚಾಗತ್ತಾನೆ, ದುಡ್ಡು ವಾಪಸ್ ಬರೋಂಗಿಲ್ಲ. ಆ ದುಡ್ಡೇ ಬರಲಿ ಅಂದ್ರೆ ಏನಾಯ್ತು, ನಾವು 5,000 crore ಬಂದ್ರೆ ಏನು 3,000 crore ಬಂದ್ರೆ ಹಾಳಾಗ ನಮ್ಮದೇ ಅಲ್ಲ. ನೀವು ಕೇಳಂಗಿಲ್ಲ ಹೇಳಂಗಿಲ್ಲ, ಮತ್ತು ನಿಮ್ಗೆ ಗೊತ್ತನೇ ಆಗ್ಬೇಕಲ್ಲ. ನಾವು ಹೇಳ್ತಾ ಇಲ್ಲಿದ್ದು ಅವ್ರದೇ ಸರ್ಕಾರ ಅವ್ರದೇ ಗೌರ್ಮೆಂಟ್ ಅವ್ರದೇ AG ರಿಪೋರ್ಟ್ ಹೇಳ್ತದೆ 101,600 ಅಂತಾನೆ ಪ್ರಾರಂಭ ಮಾಡಿಲ್ಲ. ದುಡ್ಡು ಖರ್ಚು ಯಾಕೆ ಖರ್ಚಾಗಿಲ್ಲ ವಿಚಾರ ಮಾಡಿರಿ. ಟೆಂಡರ್ ಆಗ್ತದ್ರಿ ಸಂಘ ನೋಡ್ರಿ, ಟೆಂಡರ್ ಆದ್ಮೇಲೆ ಟೆಂಡರ್ ಹೊಡಿಬೇಕಲ್ಲ. ಇವತ್ತು ಟೆಂಡರ್ ಆದ್ರೆ 3-5 ದಿನದಾಗ ಹೊಡಿತೀವಿ, 6-6 ತಿಂಗಳು ಟೆಂಡರ್ ಹೊಡೆಯೋದಿಲ್ಲ. ಯಾಕೆ ಕೊಡೋಂಗಿಲ್ಲ ಅಂದ್ರೆ ಅವ ಬಂದು ರೊಕ್ಕ ಭೇಟಿ ಯಾಕೆ ಕೊಡತಾನೆ, ಯಾವ ಹೆಚ್ಚು ಕೊಡ್ತಾನೆ ಅವನಿಗೆ ಆ ಟೆಂಡರ್ ಮಾಡ್ತಾನೆ. ಅದ್ರ ಕಾಲಾಗ ಆ ಟೆಂಡರ್ ಓಪನ್ ಆಗಲ್ಲ, ಕೆಲಸ ಆಗಲ್ಲ, ಖರ್ಚಾಗಲ್ಲ, 70% ಆಗಲ್ಲ, ನಮ್ಮ ದುಡ್ಡು ಬರಲ್ಲ. ಇಂಥ 371 ವರ್ಷ ಆದರೂ ನಾವು ಉದ್ಧಾರ ಆಗಲ್ಲ. ಇದು ರಾಜಕೀಯ ಇಚ್ಛಾಶಕ್ತಿ ಉಳ್ತಕ್ಕಂಥ ವ್ಯಕ್ತಿ ಬೇಕು, ಅನುಭವ ಉಳಿತಕ್ಕಂಥದ್ದು ಬೇಕು. ಎಷ್ಟೋ ಯೋಜನೆಗಳು, ಎಷ್ಟೋ ಸ್ಕೀಮ್ಗಳು. ಕರೋನಾ ಆದಾಗ ಏನು ಯಾರು ಬಂದ್ರೆ ಹೊರಗೆ 5 ವರ್ಷಕ್ಕೊಮ್ಮೆ ಹೊರಗೆ ಬರೋಂಗಿಲ್ಲ. ಚುನಾವಣೆ ಬಂದಾಗ ಏನಪ್ಪ ಅಂದ್ರೆ ಬಂದು ಹೊರಗೆ ಬಂದು ನಮಸ್ಕಾರ ಹೊಡ್ಕೊಂಡು ನುಣ್ಣ ಕೆಂಪು ಬಂದು ಏನಪ್ಪ ಅಂದ್ರೆ ಅಣ್ಣ ಕಾಕ ಅಂತ ಹೋಗಿ ಓಟ್ ಹಾಕ್ಕೊಂಡು ಆದ್ರೆ ಅಂದ್ರೆ ಮತ್ತೆ 5 ವರ್ಷದಾಗೆ ಬರೋದು. ಹೌದಾ ಇಲ್ರಿ, ವಾಸ್ತವಿಕತೆ ಮಾತಾಡೋಣ, ಸುಮ್ಮನೆ ಬೇಡ. ಇದು ಸತ್ಯ ಅಲ್ಲಿ ಹೇಳಿ, ನಾವೆಲ್ಲ ಕಡೆ ಬಂದೀವಿ ಅಲ್ಲಿ, ಎಷ್ಟು ಸಲ ಬಂದು ಎಲ್ಲಿ ಯಾವಾಗ ಕರೆದ್ರು ಬಂದೀವಿ, ಎಂದು ಬಂದಾನು ಹೇಳಿ ಸುಮ್ಮನೆ. ಎಂದರೆ ಇಂಥ ದಿವಸ ಬಂದ್ರಿ ಅವನಿಗೆ ಬಡಾವಣೆ ಬಂದಂತ. ನೀವು HKDಗೆ ಹೋದ್ರೆ ಅಂದರೆ ಮನೆಗೆ ಬಾ ಅಂತಾರೆ, ಮನೆಗೆ ಹೋದ್ರೆ HKDಗೆ ಬಾ ಅಂತಾರೆ. ಕ್ಲಾಸ್ ಸೇರ್ಸ್ಕೊಂಡು ಹೋಗೋದು AC ರೂಮ್ನಾಗ ಆರಾಮ್ಸಿರಿ. ಅರೆ ನಾವು ನಿಮ್ಮನೆ ಬಂದು ಕೆಲಸ ಮಾಡ್ತೇವಪ್ಪ, ಎಂದಮೇಲೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಕೆಲಸ ಮಾಡ್ತೀರಪ್ಪ, ನಮ್ಗೆ ಓಟ್ ಹಾಕಂತೀವಿ. ನೀವು ಹಾಕಲಾಗಿರಿ ನಮ್ಗೆ, ಭಾಳ ಬದಲಾವಣೆ ಮಾಡಿರತ್ ನಾವು ಕೇಳ್ಕೊತೀವಿ ನಿಮ್ಗೆ. ಭಾಳ ಉಳ್ಳಾಳ ಭಾಳ ಮಾಡ್ಯದ ಎತ್ತು ಸರಿಯಾಗಿ ಇಟ್ಕೋರಿ ಸಂಘಗಳು.